ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮನು ಸೊ ಗೈಸ್ ನಾನು ರೀಸೆಂಟಾಗಿ ಒಂದು ಬೋಯ ಎಮ್ ಎಮ್ ಒನ್ ಮೈಕನ್ನು ಬುಕ್ ಮಾಡಿದೆ ಆ ಒಂದು ಮೈಕನ್ನು ಅನ್ಬಾಕ್ಸಿಂಗ್ ಕೂಡ ಮಾಡಿದ್ದೀನಿ ಸೊ ಆ ಒಂದು ಮೈಕ್ನ ಯಾವ ರೀತಿ ಸೆಟಪ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿರಲಿಲ್ಲ ಸೊ ಈ ಒಂದು ಮೈಕನ್ನು ಸೆಟಪ್ ಮಾಡ್ಕೊಳ್ಳೋದು ತುಂಬ ತುಂಬ ಕಷ್ಟ ಇದೆ ಫ್ರೆಂಡ್ಸ್ ನಾನು ಹೇಳ್ತಾ ಇದ್ದೀನಿ ಯಾಕೆ ಅಂತಂದರೆ ಇವಾಗ ಸೆಟಪ್ ಮಾಡಿದ್ದೀನಿ ಯಾವ ರೀತಿ ಅಂತ ಸೊ ಆದ್ದರಿಂದ ನಾನು ನಿಮಗೆ ತಿಳಿಸ್ಕೊಡ್ತಾಯಿದ್ದೀನಿ ಸೊ ಈ ಒಂದು ಮೈಕನ್ನು ಪರ್ಚೇಸ್ ಮಾಡಿದ್ರೆ ನೀವು ಸೆಟಪ್ ಮಾಡಬೇಕು ಅಂದರೆ ಸೊ ನೀವು ಏನೆಲ್ಲ ಬುಕ್ ಮಾಡಬೇಕಾಗುತ್ತೆ ಏನೆಲ್ಲ ಎಕ್ವಿಪ್ಮೆಂಟ್ಸ್ ಇರುತ್ತೆ ಸೊ ನೀವು ಕಂಪ್ಲೀಟಾಗಿ ವ್ಲಾಗ್ನ ಕಂಪ್ಲೀಟಾಗಿ ವ್ಲಾಗ್ ರೀತಿ ಮಾಡಬೇಕು ಅಂದರೆ ಇದೆಲ್ಲ ಬೇಕೇ ಬೇಕು ಸೊ ನೀವು ಯಾರ್ಯಾರು ವ್ಲಾಗ್ಸ್ನ ಮಾಡಬೇಕು ಅಂತಿರ್ತೀರ ಅವರು ಈ ಒಂದು ವರ್ಡನ ಕಂಪ್ಲೀಟಾಗಿ ನೋಡಿ ಸೊ ವಿಡಿಯೋ ತುಂಬ ಲೆಂತ್ ಆಗಿರುತ್ತೆ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಸೊ ಇದರಿಂದ ನೀವು ಏನಾದರೂ ತಿಳ್ಕೊಂಡು ತಿಳ್ಕೊಬೋದು ಸೊ ಮೈಕನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ಸೊ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ತೀರಿ ಸೊ ಅದಕ್ಕಿಂತ ಮೊದಲು ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಹಾಗೆ ಪಕ್ಕದ ಬಿಲ್ ಆಯ್ಕಾನ್ ಪ್ರೆಸ್ ಮಾಡಿ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಬನ್ನಿ ಇವಾಗ ವಿಡಿಯೋ ಸ್ಕ್ರೀನ್ ಮೂಲಕ ಸ್ಟಾರ್ಟ್ ಓಕೆ ಗೈಸ್ ನಾನಿವಾಗ ಬೋಯ ಎಮ್ ಎಂ ಒನ್ ಮೈಕನ್ನು ಈ ಒಂದು ಸ್ಟ್ರಿಪ್ಗೆ ಕನೆಕ್ಟ್ ಮಾಡೋದಕ್ಕೆ ನೋಡ್ಬೋದು ಇವಾಗ ಈ ಒಂದು ಟ್ರೈಪ್ಯಾಡ್ಗೆ ಕನೆಕ್ಟ್ ಮಾಡೋದಕ್ಕೆ ಯಾವ ರೀತಿ ಸೆಟಪ್ ಮಾಡಿದ್ದೀನಿ ಅಂತಂದರೆ ಈ ಒಂದು ಕ್ಲಿಪ್ಪನ್ನು ತಗೊಂಡಿದ್ದೀನಿ ನಾನು ಆಲ್ರೆಡಿ ನಿಮಗೆ ಇದನ್ನ ಅನ್ಬಾಕ್ಸಿಂಗ್ ಮಾಡಿದ್ದೀನಿ ಸೊ ಇದನ್ನು ಕೂಡ ಅನ್ಬಾಕ್ಸಿಂಗ್ ಮಾಡಿದ್ದೀನಿ ಇದಕ್ಕೆ ಕನೆಕ್ಟ್ ಮಾಡೋದಕ್ಕೆ ನಾನು ಒಂದು ರಾಡನ್ನು ತಗೊಂಡೆ ಎರಡು ಬೋಲ್ಟನ್ನು ತಗೊಂಡೆ ಸೊ ಇದನ್ನು ನಾನು ಕಟ್ ಮಾಡ್ಕೊಂಡಿದ್ದೀನಿ ಈ ಒಂದು ರಾಡ್ಸನ್ನು ನೀವು ನೋಡ್ತಾ ಇರ್ಬೋದು ಇದನ್ನು ನಾನು ಎರಡು ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಪೀಸನ್ನು ನಾನು ಈ ಒಂದು ಕ್ಲಿಪ್ಗೆ ಕನೆಕ್ಟ್ ಮಾಡ್ತೀನಿ ಸೊ ನೋಡ್ಬೋದು ಇಲ್ಲಿ ಕ್ಲಿಪ್ ಕಾಣಿಸ್ತಾ ಇರ್ಬೋದು ಈ ಒಂದು ಕ್ಲಿಪ್ಗೆ ಈ ಒಂದು ಪೀಸನ್ನು ಕನೆಕ್ಟ್ ಮಾಡ್ತೀನಿ ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಪೀಸನ್ನು ನಾವು ನೋಡ್ಬೋದು ಬೋಯಾ ಎಮ್ ಒನ್ ಮೈಕ್ನ ಒಂದು ಕ್ಲಿಪ್ ಇದೆಯಲ್ಲ ಇದು ಮೈಕ್ ಹಾಕೋದಕ್ಕೆ ಈ ಒಂದು ಕ್ಲಿಪ್ಗೆ ಇಲ್ಲಿ ಕನೆಕ್ಟ್ ಮಾಡ್ತೀನಿ ಸೊ ಇದನ್ನು ನಾವು ಸ್ವಲ್ಪ ಉದ್ದ ಬರಬೇಕಾಗುತ್ತೆ ಈ ಒಂದು ಸ್ಟ್ರಿಪ್ಪು ಇಷ್ಟುದ್ದ ಇದೆ ಸೊ ಫುಲ್ ರಾಡು ನಮಗೆ ಸಿಗೋದಿಲ್ಲ ಸಿಕ್ಕಿದ್ರೆ ನೀವು ಯೂಸ್ ಮಾಡಿ ಅದಕ್ಕೆ ನಾನು ಒಂದು ಎರಡು ನೋಡ್ಬೋದು ಇಲ್ಲಿ ಒಂದು ಎರಡು ಮೊಳೆಗಳನ್ನ ತಗೊಂಡಿದ್ದೀನಿ ಸೊ ಇದನ್ನು ನಾನು ಈ ರೀತಿ ಕನೆಕ್ಟ್ ಮಾಡ್ತೀನಿ ಎಮ್ ಸಿಲ್ ಹಾಕಿ ಸೊ ನೋಡೋಣ ಎಮ್ ಸಿಲ್ನು ತಗೊಂಡಿದ್ದೀನಿ ಸೊ ಇದನ್ನು ಕನೆಕ್ಟ್ ಮಾಡಿ ಯಾವ ರೀತಿ ನಾವು ಮೈಕನ್ನು ಯೂಸ್ ಮಾಡೋದು ಅಂತ ಇವಾಗ ಹೇಳ್ಕೊಡ್ತಾ ಹೋಗ್ತೀನಿ ಸೊ ನಾನು ಇವಾಗ ಕನೆಕ್ಟ್ ಮಾಡ್ತೀನಿ ನೋಡ್ಬೋದು ನೀವು ಇವಾಗ ಎಮ್ ಸಿಲ್ನ ಬಿಚ್ಚಿ ಓಪನ್ ಮಾಡಿ ಕನೆಕ್ಟ್ ಮಾಡಿ ಶುರು ಮಾಡ್ತೀನಿ ಓಕೆ ಗಾಯ್ಸ್ ಇವಾಗ ನಾನು ಎಲ್ಲ ಎಮ್ ಸಿಲ್ ಹಾಕಿ ರೆಡಿ ಮಾಡಿದ್ದೀನಿ ಸೊ ನೋಡ್ಬೋದು ಇವಾಗ ನಾನು ಎಮ್ ಸಿಲ್ ಹಾಕಿ ಈ ಒಂದು ರಾಡನ್ನು ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇದು ಯಾವುದೇ ಕಡೆ ಪರ್ಚೇಸ್ ಮಾಡಿದ್ದಲ್ಲ ನಾನು ಮೊದಲೇ ಹೇಳಿದಾಗ ಈ ಒಂದು ರಾಡನ್ನು ನಾನು ರೆಡಿ ಮಾಡ್ಕೊಂಡಿದ್ದು ಇಲ್ಲಿ ಒಂದು ನಟನ್ನು ಹಾಕಿ ನಾನು ಎಮ್ ಸಿಲ್ ಹಾಕಿ ಪಿಟ್ ಮಾಡಿದ್ದೀನಿ ಸೊ ಇದು ನನಗೆ ರೆಡಿ ಆಗೋದಕ್ಕೆ ತ್ರೀ ಅವರ್ಸ್ ಹಿಡಿಯಿತು ಸೊ ಅವಾಗಲಿಂದ ವೆಯ್ಟ್ ಮಾಡಿ ನಾನು ಆನಂತರ ವೀಡಿಯೋನ ಮಾಡ್ತಾಯಿದ್ದೀನಿ ಸೊ ನೋಡ್ಬೋದು ಇಲ್ಲಿ ನನ್ನತ್ರ ಈವಾಗ ಎಲ್ಲ ಎಕ್ವಿಪ್ಮೆಂಟ್ಸ್ ಇದೆ ಟ್ರೈಪ್ಯಾಡ್ ಆಗಿರ್ಬೋದು ಮೈಕ್ ಆಗಿರ್ಬೋದು ಆ್ಯಂಡ್ ಈ ಒಂದು ಕ್ಲಿಪ್ ಆಗಿರ್ಬೋದು ಎಲ್ಲ ಎಕ್ವಿಪ್ಮೆಂಟ್ಸ್ ಇದೆ ಇದನ್ನ ಯಾವ ರೀತಿ ಜೋಡಿಸೋದು ಅಂತ ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ ಮೊದಲು ನಾನು ಕ್ಲಿಪ್ಪಿಂದ ಸ್ಟಾರ್ಟ್ ಮಾಡ್ತೀನಿ ಸೊ ಈ ಒಂದು ಕ್ಲಿಪ್ಗೆ ನಾನು ಕಟ್ ಮಾಡ್ಕೊಂಡಿರುವಂಥ ಒಂದು ರಾಡನ್ನು ಇವಾಗ ಕನೆಕ್ಟ್ ಮಾಡ್ತೀನಿ ಸೊ ನೋಡ್ಬೋದು ಇವಾಗ ಈ ರೀತಿ ನಾನು ಇದನ್ನು ಕನೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೀವು ಪ್ಲ್ಯಾಸ್ಟರೆಲ್ಲ ಹಾಕ್ಲಿಕ್ಕೆ ಹೋಗ್ಬಿಡಿ ಇದು ಒಂದು ಬೆಸ್ಟ್ ಅಂತ ನಾನು ಒಂದು ಅಭಿಪ್ರಾಯ ಸೊ ಈ ಒಂದು ನಟನ್ನು ಕೂಡ ಇಲ್ಲಿಗೆ ಪಿಟ್ ಮಾಡ್ತೀನಿ ಯಾಕೆ ಇಲ್ಲಿಗೆ ಪಿಟ್ ಮಾಡ್ತೀನಿ ಅಂತ ನಿಮಗೆ ಆನಂತರ ಗೊತ್ತಾಗ್ತಾ ಹೋಗುತ್ತೆ ಸೊ ನೋಡ್ಬೋದು ಈ ರೀತಿ ಪಿಟ್ ಮಾಡ್ಕೊಂಡಿದ್ದೀನಿ ಈ ಒಂದು ನಟನ್ನು ಸೊ ಇದು ನೋಡ್ಬೋದು ಇದೊಂದು ಕ್ಲಿಪ್ಪು ಆನಂತರ ನೆಕ್ಸ್ಟ್ ನೋಡ್ಬೋದು ಇದು ಇದು ನನ್ನ ಒಂದು ಕ್ಲಿಪ್ ಅಂದರೆ ಮೌಂಟ್ ಇದು ಈ ಒಂದು ಮೌಂಟನ್ನ ನಾನು ಅನ್ಬಾಕ್ಸಿಂಗ್ ಮಾಡಿದ್ದೀನಿ ಮೊದಲೇ ಹೇಳಿದ್ದೀನಿ ಸೊ ಇದನ್ನು ಈ ಒಂದು ಪ್ಯಾಡ್ಗೆ ಇವಾಗ ಕನೆಕ್ಟ್ ಮಾಡಬೇಕು ಸೊ ಯಾವ ರೀತಿ ಕನೆಕ್ಟ್ ಮಾಡೋದು ಅಂದರೆ ಇದು ಫಿಟ್ ಆಗಿದೆ ಅಂತ ನೋಡ್ಕೊಳ್ಳಿ ಸೊ ಇದನ್ನು ಪಿಟ್ ಮಾಡ್ಕೊಳ್ಳಿ ಆಗಿ ಪಿಟ್ ಮಾಡ್ಕೊಳ್ಳಿ ಜಾಸ್ತಿ ಯಾಕೆ ಯಾಕೆಂದರೆ ಇದು ಕಂಪ್ಲೀಟ್ಲಿ ಪ್ಲಾಸ್ಟಿಕ್ ಆಗಿರೋದ್ರಿಂದ ಇದು ಹೋಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಸೊ ಇದು ಇಲ್ಲದೇ ಇದ್ದರೂ ನಡೆಯುತ್ತೆ ಆದರೂ ಕೂಡ ಒಂದು ಸೇಫ್ಟಿಗೆ ಈ ಒಂದು ಕೋಟ್ ಇರಲೇಬೇಕು ಸೊ ಇದನ್ನು ಇವಾಗ ನಾನು ಟೈಟ್ ಮಾಡ್ತಾಯಿದ್ದೀನಿ ಸೊ ನೋಡ್ಬೋದು ಈ ರೀತಿ ನೀವು ಟೈಟ್ ಮಾಡ್ಕೊಳ್ಳಿ ಸ್ವಲ್ಪ ಹುಷಾರಾಗಿ ಮಾಡಬೇಕಾಗತ್ತೆ ಸ್ವಲ್ಪ ಎಡ್ವರ್ಟ್ ಆದರೂ ಏನಾದರೂ ಹೋಗೋ ಚಾನ್ಸಸ್ ಇರುತ್ತೆ ಸೊ ನೋಡ್ಬೋದು ಈ ರೀತಿ ನಾನು ಇವಾಗ ಟೈಟ್ ಮಾಡ್ಕೊಂಡಿದ್ದೀನಿ ಸೊ ನನಗೆ ಇಷ್ಟು ಸಾಕು ಕಂಫರ್ಟಬಲ್ ಅಂತ ಅನ್ನಿಸ್ತಾ ಇದೆ ಸೊ ನಿಮಗೆ ಎಷ್ಟು ಬೇಕೋ ಫುಲ್ ಬೇಕಾದರೂ ಟೈಟ್ ಮಾಡ್ಕೊಬೋದು ಈ ರೀತಿ ಸೊ ನೋಡ್ಬೋದು ನಾನು ಈ ರೀತಿ ಟೈಟ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಇದು ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟ್ ಆಗುತ್ತಲ್ಲ ನಾವು ಯಾವ ರೀತಿ ಇಟ್ಕೊಳ್ಬೇಕಾದರೂ ವೀಡಿಯೋ ಮಾಡ್ಬೋದು ಇವಾಗ ಇದು ರೆಡಿಯಾಗಿದೆ ಸೊ ಇದಕ್ಕೆ ಯಾವ ರೀತಿ ಅಪ್ಪ ಟೈಟ್ ಮಾಡೋದು ಅಂತಂದರೆ ನೋಡ್ಬೋದು ಇವಾಗ ಟೈಟ್ ಮಾಡೋದು ಅಂದರೆ ಸೊ ಈ ಒಂದು ರಾಡು ನಾನೇ ರೆಡಿ ಮಾಡ್ಕೊಂಡಿರುವಂಥ ಈ ಒಂದು ರಾಡನ್ನು ಇಲ್ಲಿ ಕನೆಕ್ಟ್ ಮಾಡ್ತೀನಿ ಸೊ ಇಲ್ಲಿ ಕನೆಕ್ಟ್ ಮಾಡಬೇಕು ಅಂದರೆ ಇದನ್ನ ಸ್ವಲ್ಪ ಬೆಂಡ್ ಮಾಡಿ ಜಾಸ್ತಿ ಬೆಂಡ್ ಮಾಡ್ಕೋಗ್ಬಿಡಿ ಈ ಒಂದು ಕೋಟ್ ಹೋಗ್ಬಿಡುತ್ತೆ ಸೊ ಇದನ್ನ ನಾನು ಇವಾಗ ಇಲ್ಲಿ ನೋಡ್ಬೋದು ಈ ರೀತಿ ಜಸ್ಟ್ ನೀವು ಇದನ್ನ ಟೈಟ್ ಮಾಡ್ಕೋಬೇಕಾಗುತ್ತೆ ಸೊ ನೋಡ್ಬೋದು ಕಂಪ್ಲೀಟಾಗಿ ಟೈಟ್ ಆಗಿದೆ ಜಾಸ್ತಿ ಟೈಟ್ ಮಾಡ್ದರು ಒಂದು ಸ್ವಲ್ಪ ಟೈಟ್ ಮಾಡಿದ್ರೆ ನಡೆಯುತ್ತೆ ಸೊ ನೋಡ್ಬೋದು ಇದು ಯಾವುದೇ ರೀತಿ ಶೇಕ್ ಆಗೋದಿಲ್ಲ ಸೊ ಇದನ್ನೇ ಇವಾಗ ಇದಕ್ಕೆ ಕನೆಕ್ಟ್ ಮಾಡಿ ಇಷ್ಟೇ ಇಲ್ಲಿ ನೋಡ್ಬೋದು ಇದನ್ನು ನಾವು ಈ ರೀತಿ ತಿರುಲೋಗ್ಬೋದು ನೋಡುವ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಎಷ್ಟು ಬೇಕಾದರೂ ಪಿಟ್ ಕೂಡ ಮಾಡ್ಕೋಬೋದು ಯಾವುದೇ ರೀತಿ ಅಟ್ಯಾಚ್ ಆಗುವಂಥ ಒಂದು ಪ್ರಾಬ್ಲಮ್ಸ್ ಇದರಲ್ಲಿ ಬರೋದಿಲ್ಲ ಸೊ ನೋಡ್ಬೋದು ಇವಾಗ ಇದನ್ನು ಯಾವ ರೀತಿ ಕನೆಕ್ಟ್ ಮಾಡೋದು ಅಂದರೆ ಇಲ್ಲಿ ನೋಡಿ ಇಲ್ಲಿ ಈ ರೀತಿ ಕಾಣಿಸ್ತಾ ಇರ್ಬೋದು ನಿಮಗೆ ಇದನ್ನ ಇಲ್ಲಿ ಕನೆಕ್ಟ್ ಮಾಡಿ ಸೊ ಅದಕ್ಕೆ ನಾನು ಸ್ಕ್ರೂ ಹಾಕಿ ರೆಡಿ ಮಾಡೋದು ಇವಾಗ ನಿಮಗೆ ಕಾಣಿಸ್ತಾ ಇರ್ಬೋದು ಸೊ ಇದನ್ನೇ ಇವಾಗ ಟೈಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ಹುಷಾರಾಗಿ ಮಾಡಬೇಕಾಗುತ್ತೆ ಆ ಥರ ಆದರೆ ಸ್ವಲ್ಪ ಏನಾದರೂ ಮಿಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ಇದು ಕರೆಕ್ಟಾಗಿ ನಮಗೆ ಈ ರೀತಿ ಕೂತ್ಕೋಬೇಕು ಸೊ ಯಾಕೆಂದರೆ ಮೈಕ್ ನಮಗೆ ಚೆನ್ನಾಗಿ ಬರಬೇಕು ಅಂತಂದರೆ ಈ ರೀತಿ ಕೂತ್ಕೋಬೇಕು ಈ ರೀತಿ ಕೂತ್ಕೋಬೇಕು ಅಂದರೆ ನಾನು ಇಲ್ಲೊಂದು ನೆಟ್ಟನ್ನು ಹಾಕಿದ್ದೀನಿ ನೋಡ್ಬೋದು ಆ ನೆಟ್ಟನ್ನು ಟೈಟ್ ಮಾಡ್ತಾ ಇದ್ದೀನಿ ಸೊ ಆ ನೆಟ್ಟನ್ನು ಟೈಟ್ ಮಾಡಿದ್ರೆ ನಿಮಗೆ ಸೊ ನೋಡ್ಬೋದು ನಮಗೆ ಯಾವ ರೀತಿ ಬೇಕೋ ಆ ರೀತಿ ಕೂತ್ಕೊಳ್ತಾ ಇದು ಯಾವುದೇ ರೀತಿ ಶೇಕ್ ಆಗೋದು ಇಲ್ಲಿ ನೋಡಿ ಯಾವುದೇ ರೀತಿ ಶೇಕ್ ಆಗೋಲ್ಲ ಇದು ಮೈಕ್ನೇ ಆರಾಮಾಗಿ ಹಾಕ್ಬೋದು ಸೊ ನೋಡ್ಬೋದು ಈ ರೀತಿ ಇವಾಗ ನನ್ನ ಒಂದು ಟ್ರೈಪ್ಯಾಡ್ ಸೆಟಪ್ಪು ರೆಡಿಯಾಗಿದೆ ಸ್ವಲ್ಪ ಕ್ಯಾಮ್ರಾ ಅಡ್ಜಸ್ಟಾಗಿ ಕಾಣ್ತಾ ಇರ್ಬೋದು ನಿಮಗೆ ಈ ರೀತಿ ರೆಡಿಯಾಗಿದೆ ಇದಕ್ಕೆ ಯಾವ ರೀತಿ ಹಾಕೋದು ಅಂತ ನಾನು ಇವಾಗ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಈ ಒಂದು ಮೈಕ್ ಇದೆ ಈ ಒಂದು ಮೈಕ್ಗೆ ಇದನ್ನು ಕನೆಕ್ಟ್ ಮಾಡ್ಕೊಳ್ಳಿ ಸೊ ಇದೊಂದು ನಾಯ್ಸ್ ಕ್ಯಾನ್ಸಲೇಷನ್ ಮಾಡೋದಕ್ಕೆ ನಾನು ಅನ್ಬಾಕ್ಸಿಂಗಲ್ಲೂ ಹೇಳಿದ್ದೀನಿ ಆ್ಯಂಡ್ ನೀವು ಯಾವ ಮೊಬೈಲ್ ಯೂಸ್ ಮಾಡ್ತಿದ್ದರೆ ಈ ಒಂದು ವೈರನ್ನೇ ಯೂಸ್ ಮಾಡಬೇಕು ನಾನು ಅನ್ಬಾಕ್ಸಿಂಗ್ ಮಾಡುವಾಗ ಮಿಸ್ಟೇಕಾಗಿ ಬೇರೆ ವೈರನ್ನು ಯೂಸ್ ಮಾಡಿದೆ ಸೊ ನೋಡ್ಬೋದು ಇಲ್ಲಿ ಮೊಬೈಲ್ದು ಒಂದು ಸಿಂಬಲ್ ಕಾಣಿಸ್ತಾ ಇರ್ಬೋದು ಆ್ಯಂಡ್ ಇಲ್ಲಿ ಮೈಕ್ರೋಫೋನ್ ಅದ ಕಾಣಿಸ್ತಾ ಇರ್ಬೋದು ಸೊ ನಾವು ಮೈಕ್ರೋಫೋನ್ನ ಮೈಕ್ರೋಫೋನ್ಗೆ ಕನೆಕ್ಟ್ ಮಾಡಿ ಆ್ಯಂಡ್ ಇದನ್ನು ಮೊಬೈಲ್ಗೆ ಕನೆಕ್ಟ್ ಮಾಡಬೇಕಾಗುತ್ತೆ ಸೊ ಇದನ್ನು ಇಲ್ಲಿಗೆ ಯಾವ ರೀತಿ ಕನೆಕ್ಟ್ ಮಾಡೋದನ್ನು ತಿಳಿಸ್ಕೊಡ್ತೀನಿ ಸೊ ನೋಡ್ಬೋದು ಇಲ್ಲಿ ಒಂದು ಕ್ಲಿಪ್ಪತ್ತೀ ರೀತಿ ಕಾಣಿಸ್ತಾ ಇರ್ಬೋದು ನಿಮಗೆ ಈ ಒಂದು ಕ್ಲಿಪ್ಗೆ ಇದನ್ನ ಜಸ್ಟು ಅಷ್ಟೇ ಕನೆಕ್ಟ್ ಆಗೋಯ್ತು ಇದು ಇವಾಗ ನೋಡ್ಬೋದು ನಮ್ಮ ಟ್ರೈ ಪ್ಯಾಡ್ ಸಖತ್ತಾಗಿ ರೆಡಿ ಆಗಿದೆ ಸೊ ಇದಕ್ಕೆ ಮೊಬೈಲ್ನ ಕನೆಕ್ಟ್ ಮಾಡಿ ನಿಮಗೆ ಶೋ ತೋರಿಸ್ಬಿಡ್ತೀನಿ ಯಾಕೆ ಕನ್ಫ್ಯೂಸು ನಿಮಗೆ ಅಂತ ಗೈಸ್ ಗಮನಿಸ್ತಾ ಇರ್ಬೋದು ನಿಮಗೆ ಇವಾಗ ಕಂಪ್ಲೀಟ್ ಸೆಟಪ್ ರೆಡಿಯಾಗಿದೆ ಇಷ್ಟೇ ಒಂದು ಮೈಕನ್ನು ಸೆಟಪ್ ಮಾಡ್ಕೊಳ್ಳೋದು ಸೊ ನೀವು ಪ್ಲಾಸ್ಟರ್ ಈಸ್ಟರ್ ಹಾಕಿ ಕೂಡ ರೆಡಿ ಮಾಡ್ಕೊಬೋದು ನಾನು ನಾರ್ಮಲಾಗಿ ಎಮ್ ಸಿಲ್ ಯೂಸ್ ಮಾಡಿಕೊಂಡು ಒಂದೆರಡು ಮೊಳೆ ಯೂಸ್ ಮಾಡಿಕೊಂಡು ಈ ರೀತಿ ಸಖತ್ತಾಗಿ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಯಾವ ರೀತಿ ಬೇಕಾದರೂ ನೀವು ವ್ಲಾಗ್ನ ಮಾಡ್ತಾ ಹೋಗಬಹುದು ಯಾವುದೇ ರೀತಿ ಶೇಕ್ ಆಗೋದಿಲ್ಲ ಇದು ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟ್ ಆಗೋದ್ರಿಂದ ಎಲ್ಲಿಗೆ ಬೇಕಾದರೂ ರೊಟೇಟ್ ಮಾಡ್ಕೋಬೋದು ಈ ರೀತಿ ಯೂಸ್ಫುಲ್ಲಾಗಿ ನೀವು ವ್ಲಾಗ್ಸನ್ನು ಮಾಡ್ತಾ ಹೋಗ್ಬೋದು ಸೊ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ